ಸ್ಟಾರ್ಟ್. ಮಿತ್ರರೇ, ಪ್ರತಿ ಸ್ವಾತಂತ್ರ್ಯ ವಾರ್ಷಿಕೋತ್ಸವವು ದೇಶಕ್ಕೆ ಪವಿತ್ರವಾದುದು. ಪ್ರತಿ ವಾರ್ಷಿಕೋತ್ಸವದಂದು ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುತ್ತೇವೆ. ಈ ಮಹಾನ್ ಹೋರಾಟಗಾರರು ಎಲ್ಲೇ ಇರಲಿ, ದೇಶದಲ್ಲಿರಲಿ, ಹೊರದೇಶದಲ್ಲಿರಲಿ, ಈ ಸಂದರ್ಭದಲ್ಲಿ ನಾವು ಅವರ ಆಶೀರ್ವಾದಗಳನ್ನು ಪಡೆಯ ಬಯಸುತ್ತೇವೆ. ಇಂದು ನಾವೆಲ್ಲರೂ ಇಲ್ಲಿ ಸೇರಿರುವಾಗ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸಿಕೊಡಲು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿ ನೀಡಿದ ಆದರ್ಶಗಳು, ಸಿದ್ಧಾಂತಗಳು, ಮೌಲ್ಯಗಳು ಮತ್ತು ಕನಸುಗಳನ್ನು ಜ್ಞಾಪಿಸಿಕೊಳ್ಳುತ್ತೇವೆ. ಇಂದು ಇಲ್ಲಿ ಸೇರಿರುವವರೆಲ್ಲರೂ ಆ ಧ್ಯೇಯಕ್ಕಾಗಿ ನಮ್ಮನ್ನು ನಾವು ಪುನಃ ಕಾಯ ವಾಚ ಮನಸ ಸಮರ್ಪಿಸಿಕೊಳ್ಳೋಣ. ಈ 5 ದಶಕಗಳ ಅವಧಿಯಲ್ಲಿ ನಾವು ಅನೇಕ ಬಗೆಯ ಕಷ್ಟ ಪರಿಸ್ಥಿತಿಗಳನ್ನು ದಿಟ್ಟತನದಿಂದ ಎದುರಿಸುತ್ತೇವೆ. ನಾವು ಭಾರತದ ಏಕತೆ ಮತ್ತು ಸಮಗ್ರತೆಗಳನ್ನು ದಿಟ್ಟತನದಿಂದ ನಮ್ಮ ರಕ್ತ ಬಲಿದಾನಗಳಿಂದ ಸುರಕ್ಷಿಸಿದೆವು. ಭಾರತ ಬಲಿಷ್ಠ ರಾಷ್ಟ್ರ, ಅದನ್ನು ವಿಭಜಿಸಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಪ್ರಪಂಚಕ್ಕೆ ತೋರಿಸಿಕೊಟ್ಟಿರುತ್ತೇವೆ. ಯಾರೂ ಮತ್ತೊಮ್ಮೆ ನಮ್ಮನ್ನು ಆಳಲು ಸಾಧ್ಯವಿಲ್ಲವೆಂಬುದನ್ನು ನಾವು ವಿಶ್ವಕ್ಕೆ ತೋರಿಸಿಕೊಟ್ಟಿರುತ್ತೇವೆ. ಯಾರೂ ಭಾರತದ ಏಕತೆಯನ್ನು ದುರ್ಬಲಗೊಳಿಸಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಸ್ಪಷ್ಟಪಡಿಸಿರುತ್ತೇವೆ. ನಮ್ಮ ದೇಶದ ಭದ್ರತೆಗೆ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಮತ್ತು ನಮ್ಮ ದೇಶದ ಏಕತೆಗೆ ಯಾವುದೇ ತ್ಯಾಗಕ್ಕಾಗಿ ನಾವು ಸಿದ್ಧರಿದ್ದೇವೆಂದು ತೋರಿಸಿಕೊಟ್ಟಿರುತ್ತೇವೆ. ನಮ್ಮ ಯೋಧರು, ನಮ್ಮ ಅಧಿಕಾರಿಗಳು ನಮ್ಮ ಗಡಿಗಳನ್ನು ರಕ್ಷಿಸಲು ಮತ್ತು ನಮ್ಮನ್ನು ಕಾಪಾಡಲು ತಮ್ಮ ತಾರುಣ್ಯವನ್ನು, ತಮ್ಮ ಜೀವನದ ಅತ್ಯುತ್ತಮ ಕಾಲವನ್ನು ಮುಡುಪಾಗಿಡುತ್ತಾರೆ. ಇದಕ್ಕೆ ಪ್ರತಿಯಾಗಿ ನಾವು ಅವರನ್ನು ನೋಡಿಕೊಳ್ಳುತ್ತೇವೆ, ಅತ್ಯುತ್ತಮ ಶಸ್ತ್ರಾಸ್ತ್ರಗಳನ್ನು ಒದಗಿಸುತ್ತೇವೆ, ಅಗತ್ಯವಾದ ಅತ್ಯುತ್ತಮ ಸಾಧನ ಸಾಮಗ್ರಿಗಳನ್ನು ಒದಗಿಸುತ್ತೇವೆ. ನಮ್ಮ ಮಹಾನ್ ಆರ್ಥಿಕ ಸಾಧನೆಗಳನ್ನು ಜಗತ್ತೇ ಶ್ಲಾಘಿಸಿದೆ. ಅಭಿವೃದ್ಧಿ ಪ್ರಕ್ರಿಯೆ ಮತ್ತು ರಾಷ್ಟ್ರ ನಿರ್ಮಾಣ ಕಾರ್ಯವು ಬಡ ಜನರಿಂದ, ಅವರ ದಾರಿದ್ರ್ಯ ನಿವಾರಣೆಯಿಂದ ಪ್ರಾರಂಭವಾಗಬೇಕೆಂಬುದನ್ನು ಗಾಂಧೀಜಿ ನಮಗೆ ಕಲಿಸಿಕೊಟ್ಟಿದ್ದಾರೆ. ನಾವು ಈ ಧ್ಯೇಯಗಳನ್ನು ಗಮನದಲ್ಲಿಟ್ಟುಕೊಂಡು ದೇಶವನ್ನು ಮುನ್ನಡೆಸುತ್ತಿದ್ದೇವೆ. ಬಡತನ ನಿವಾರಣೆಗೆ ಅತ್ಯಂತ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಕಟ್ಟ ಕಡೆಯ ದಟ್ಟ ದರಿದ್ರನನ್ನು ತಲುಪುವಂತಹ ಕಾರ್ಯಕ್ರಮಗಳನ್ನು ದೇಶಾದ್ಯಂತ 9ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಹಾಕಿಕೊಳ್ಳಲಾಗಿದೆ. ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಕ್ರಮಗಳಿಂದ ಬಡವರ ಜೀವನದಲ್ಲಿ ಸುಧಾರಣೆ ಉಂಟಾಗಿದೆ. ಮಾನ್ಯ ಸಂಪಾದಕರು, ಎಚ್ಚರಿಕೆ ದಿನಪತ್ರಿಕೆ ಶಿವಮೊಗ್ಗ ನಗರ. ಮಾನ್ಯರೇ, ವಿದ್ಯಾನಗರ ಬಡಾವಣೆಯಲ್ಲಿ ದಿನನಿತ್ಯ ನೀರು ಸರಿಯಾಗಿ ಬರುವುದಿಲ್ಲ. ಕೆಲವು ರಸ್ತೆಗಳಲ್ಲಿ ನೀರಿನ ಕೊಳವೆಗಳು ಒಡೆದು ಕಳೆದ 10 ದಿನಗಳಿಂದಲೂ ನೀರು ಹೋಗುತ್ತಿದೆ. ಇದರ ಬಗ್ಗೆ ಸಿಟಿ ಮುನಿಸಿಪಾಲಿಟಿಯವರು ಕೂಡ ತಮ್ಮ ಗಮನ ಕೊಟ್ಟಿಲ್ಲ. ನೀರನ್ನು ಮಧ್ಯರಾತ್ರಿ ಬಿಡುತ್ತಾರೆ. ಇದರಿಂದ ನಮಗೆ ಪ್ರತಿದಿನ ನಿದ್ದೆ ಇಲ್ಲದಂತಾಗಿದೆ. ಕೊಳವೆಗಳು ಒಡೆದು ಹೋಗಿರುವ ಬಗ್ಗೆ ಸಿಟಿ ಮುನಿಸಿಪಾಲಿಟಿಯ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಈ ಕೊಳವೆಗಳ ದುರಸ್ತಿ ಮಾಡುವ ಕಡೆ ತಮ್ಮ ಗಮನ ಕೊಟ್ಟಿಲ್ಲ.
ಬಡಾವಣೆಯ ಕೆಲವು ಭಾಗಗಳಲ್ಲಿ ಕೊಳವೆಗಳು ಒಡೆದು ಹೋಗಿರುವ ಕಾರಣ ನೀರು ಬರುತ್ತಿಲ್ಲ. ರಸ್ತೆಗಳಲ್ಲಿ ನೀರು ಹರಿದು ಕೊಚ್ಚೆಯಾಗಿ ಓಡಾಡುವುದೇ ಕಷ್ಟವಾಗಿದೆ. ಇದರ ಬಗ್ಗೆ ನಗರಸಭೆಯ ಅಧಿಕಾರಿಗಳು ಗಮನ ಹರಿಸಿ ಸಾರ್ವಜನಿಕರಿಗೆ ಉಪಯೋಗ ಆಗುವ ನೀರು ಈ ರೀತಿ ಪೋಲು ಆಗದಂತೆ ನೋಡಿಕೊಳ್ಳುತ್ತಾರೆಂದು ನಂಬಿದ್ದೇನೆ. ನೀರಾವರಿ ಮಂತ್ರಿಗಳ ಕ್ಷೇತ್ರವಾಗಿರುವ ನಮ್ಮ ಬಡಾವಣೆಯಲ್ಲಿ ಮಾನ್ಯ ಮಂತ್ರಿಗಳು ತಿಂಗಳಿಗೆ ಒಂದು ಸಾರಿ ಸಂಚಾರ ಮಾಡುತ್ತಾರೆ. ಆ ದಿನ ಮಾತ್ರ ಎಲ್ಲ ರಸ್ತೆಗಳು ಶುಭ್ರವಾಗಿರುತ್ತದೆ. ಬಡಾವಣೆಯ ಎಲ್ಲ ಕಡೆಯೂ ನೀರು ಸರಬರಾಜು ಸಮರ್ಪಕವಾಗಿರುತ್ತದೆ. ಬೇರೆ ಸಮಯದಲ್ಲಿ ಗುಡಿಸುವವರೇ ಇಲ್ಲ. ಮೂರು ದಿನಗಳಿಗೆ ಒಮ್ಮೆ ನಗರಸಭೆಯ ರಸ್ತೆಗಳನ್ನು ಸರಿಯಾಗಿ ಶುಚಿ ಮಾಡುವುದಿಲ್ಲ. ತೊಟ್ಟಿಗಳಲ್ಲಿ ತುಂಬಿರುವ ಕಸವನ್ನು ತೆಗೆದುಕೊಂಡು ಹೋಗಲು ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಕಸವನ್ನು ನಗರಸಭೆಯವರು ತಮ್ಮ ಇಷ್ಟ ಬಂದಾಗ ತೆಗೆದುಕೊಂಡು ಹೋಗುತ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸದೆ ನಮ್ಮ ಕ್ಷೇತ್ರಕ್ಕೆ ಭೇಟಿ ನೀಡಿ ನಮ್ಮ ಬಡಾವಣೆಯಲ್ಲಿ ಅವ್ಯವಸ್ಥೆಯನ್ನು ಸರಿಪಡಿಸಬೇಕೆಂದು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ತಮ್ಮ ವಿಶ್ವಾಸಿ ಕಾರ್ಯದರ್ಶಿ ವಿದ್ಯಾನಗರ ಭಾನು ಯುವಕ ಸಂಘ ಮುಖ್ಯ ಕಾರ್ಯದರ್ಶಿಯವರಿಗೆ, ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬೆಂಗಳೂರು. ಮಾನ್ಯರೇ, ತಮ್ಮ ದಿನಾಂಕ 1 ಜನವರಿ 1986 ಪತ್ರ ಬಂದು ನಮ್ಮ ಕೈ ಸೇರಿತು. ಪತ್ರದಲ್ಲಿರುವ ವಿಷಯಗಳು ಒಂದು ಕಡೆಯಲ್ಲಿ ತುಂಬ ಸಂತೋಷವನ್ನು ಉಂಟು ಮಾಡಿದವು. ತಮ್ಮ ಪತ್ರದಲ್ಲಿ ಈಗಾಗಲೇ ತಿಳಿಸಿರುವಂತೆಯೇ ಹಿಂದೆಯೂ 3-4 ಬಾರಿ, ಎಂದರೆ ವರ್ಷಕ್ಕೆ ಒಮ್ಮೆಯಾದರೂ ಸಹ ಇಂತಹ ವಿಷಯಗಳನ್ನು ಒಳಗೊಂಡ ಸರ್ಕಾರದ ಆದೇಶಗಳು ಮಾತ್ರ ಬರುತ್ತಲೇ ಇರುತ್ತವೆ. ಆದರೆ ಈ ಆದೇಶಗಳನ್ನು ಪಾಲಿಸುವುದರಲ್ಲಿ ಮಾತ್ರ ನಮ್ಮ ಕರ್ನಾಟಕ ಸರ್ಕಾರದ ಯಾವುದೇ ಉನ್ನತ ಅಧಿಕಾರಿಗಳೂ ಸಹ ಪ್ರಯತ್ನಗಳನ್ನು ಮಾಡದಿರುವುದು ನಮ್ಮ ಹಾಗೂ ಕರ್ನಾಟಕದ ಜನತೆಗೆ ತುಂಬ ವಿಷಾದವನ್ನು ಉಂಟು ಮಾಡುತ್ತದೆಂದು ಹೇಳಿದರೆ ಏನೂ ತಪ್ಪಾಗಲಾರದು. ಕರ್ನಾಟಕದಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಜಾರಿಗೆ ತಂದ ಉದ್ದೇಶ ಪ್ರತಿಯೊಂದು ಗ್ರಾಮಸ್ಥರಿಗೂ ಹಾಗೂ ಅವಿದ್ಯಾವಂತರಿಗೂ ಸಹ ಆಡಳಿತದ ವ್ಯವಹಾರಗಳೆಲ್ಲ ಸುಲಭವಾಗಿ ತಿಳಿಯುವಂತೆ ಆಗಬೇಕಾದರೆ ಸರ್ಕಾರದ ಎಲ್ಲ ಇಲಾಖೆಗಳು ತಾಲೂಕು ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದವರೆಗೂ ಕಚೇರಿ ಕಡತಗಳಲ್ಲಿ ಇನ್ನು ಮುಂದೆ ಕನ್ನಡವನ್ನು ಉಪಯೋಗಿಸಿ ಪತ್ರ ವ್ಯವಹಾರಗಳನ್ನು ಮಾಡಬೇಕೆಂದು ಆದೇಶಗಳನ್ನು ಹೊರಡಿಸಲಾಯಿತು. ಆದ ಕಾರಣ ಇನ್ನು ಮುಂದಾದರೂ ಕರ್ನಾಟಕದಲ್ಲಿ ಕನ್ನಡ ಜನತೆಗೆ ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸ ಮಾಡತಕ್ಕಂತಹ ಜನರಿಗೆ ಸರ್ಕಾರ ಅವರು ಕೊಡತಕ್ಕಂತಹ ಅರ್ಜಿಗಳಿಗೆ ಉತ್ತರಿಸುವಂತಹ ಸಂದರ್ಭಗಳಲ್ಲಿ ಸರ್ಕಾರದ ಸೂಚನೆಗಳು ಆದೇಶಗಳು ಎಲ್ಲರಿಗೂ ತಿಳಿಯಬೇಕೆಂಬ ಉದ್ದೇಶದಿಂದ ಕನ್ನಡ ಆಡಳಿತ ಭಾಷಾ ಸೂತ್ರವನ್ನು ಚಾಚು ತಪ್ಪದೆ ತಕ್ಷಣ ಜಾರಿಗೆ ತರಬೇಕೆಂಬುದಾಗಿ ಅರಿಕೆ ಮಾಡಿಕೊಂಡು ಈ ಪತ್ರವನ್ನು ತಮ್ಮ ಅಮೂಲ್ಯ ಅವಗಾಹನೆಗೆ ಕಳುಹಿಸಿಕೊಡುತ್ತಿದ್ದೇನೆ. ವಂದನೆಗಳೊಂದಿಗೆ
ತಮ್ಮ ವಿಶ್ವಾಸಿ.